ಸ್ನೇಹಿತರೆ, ವೆಲ್ಕಮ್ ಟು ಜ್ಞಾನದರ್ಶಿ. ನಾವಿವತ್ತು 10/8/2021 ಪ್ರಚಲಿತ ಘಟನೆಗಳನ್ನ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ನೀವು ಯಾರಾದರೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಪ್ರಚಲಿತ ಘಟನೆಗಳನ್ನ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, 2020 ಟೋಕಿಯೋ ಒಲಿಂಪಿಕ್ನಲ್ಲಿ ಅತಿ ಹೆಚ್ಚು ಪದಕ ಗಳಿಸಿದ ದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಅಮೆರಿಕ. ಸ್ನೇಹಿತರೆ, ಇತ್ತೀಚೆಗೆ ಟೋಕಿಯೋ ಒಲಿಂಪಿಕ್ ಮುಗಿದಿದ್ದು ಇದರಲ್ಲಿ ಅಮೆರಿಕ ಅತಿ ಹೆಚ್ಚು ಪದಕಗಳನ್ನ ಗೆದ್ದಿದೆ. 113 ಪದಕಗಳೊಂದಿಗೆ ಮೊದಲನೇ ಸ್ಥಾನವನ್ನ ಪಡೆದುಕೊಂಡಿದೆ. ಇದರಲ್ಲಿ ಚಿನ್ನವನ್ನ 39 ಪಡೆದುಕೊಂಡ್ರೆ ಬೆಳ್ಳಿ 41, ಕಂಚು 33 ಪದಕಗಳನ್ನ ಅಮೆರಿಕ ಪಡೆದುಕೊಂಡಿದೆ. ಎರಡನೆಯ ಸ್ಥಾನದಲ್ಲಿ ಚೀನಾ ಇದ್ದು ಇದು ಒಟ್ಟು 88 ಪದಕಗಳನ್ನ ಪಡೆದುಕೊಂಡಿದೆ. ಇದರಲ್ಲಿ 38 ಚಿನ್ನ, 32 ಬೆಳ್ಳಿ, 18 ಕಂಚು ಪಡೆದುಕೊಂಡಿದೆ. ಇನ್ನು ಮೂರನೇ ಸ್ಥಾನದಲ್ಲಿ ಜಪಾನ್ ಇದ್ದು 58 ಪದಕಗಳನ್ನ ಪಡೆದುಕೊಂಡಿದೆ. ಚಿನ್ನ 27, ಬೆಳ್ಳಿ 14, ಕಂಚು 17. ಇನ್ನು ಭಾರತ ಒಟ್ಟು 7 ಪದಕಗಳನ್ನ ಪಡೆದುಕೊಂಡಿದ್ದು ಅದರಲ್ಲಿ ಚಿನ್ನ 1, ಬೆಳ್ಳಿ 2, ಕಂಚು 4. ಇದರೊಂದಿಗೆ ಭಾರತವು 48ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ನೇಪಾಳದ ನೂತನ ಪ್ರಧಾನಿಯಾಗಿ ಈ ಕೆಳಗಿನ ಯಾರು ಆಯ್ಕೆಯಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಕೆಪಿ ಶರ್ಮಾ ಓಲಿ. ಸ್ನೇಹಿತರೆ, ಕೆಪಿ ಶರ್ಮಾ ಓಲಿಯವರು ನೇಪಾಳದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಈ ಮೊದಲು ತೇಜ್ ಬಹದ್ದೂರ್ ದೇವರವರು ಇದ್ದರು, ಇವರು ಬಹುಮತ ಸಾಬೀತು ಮಾಡಲಾಗಲಿಲ್ಲ. ಆ ಕಾರಣದಿಂದ ಇದೀಗ ಪುನಃ ಕೆಪಿ ಶರ್ಮಾ ಓಲಿಯವರು ಪ್ರಧಾನಿಯಾಗಿದ್ದಾರೆ. ಇನ್ನು ನಾವು ನೇಪಾಳದ ಬಗ್ಗೆ ನೋಡೋದಾದ್ರೆ, ನೇಪಾಳದ ರಾಜಧಾನಿ ಕಠ್ಮಂಡ್, ನೇಪಾಳದ ಕರೆನ್ಸಿ ರುಪಿ, ಇಲ್ಲಿನ ರಾಷ್ಟ್ರಪತಿ ವಿದ್ಯಾದೇವಿ ಭಂಡಾರಿಯಾಗಿದ್ದಾರೆ. ನೇಪಾಳದೊಂದಿಗೆ ಭಾರತದ 5 ರಾಜ್ಯಗಳು ಗಡಿಯನ್ನ ಹೊಂದಿವೆ. ಅತಿ ಹೆಚ್ಚು ಗಡಿಯನ್ನು ಹೊಂದಿರುವಂತಹದ್ದು ಉತ್ತರ ಪ್ರದೇಶವಾಗಿದೆ. ಇನ್ನು ವಿಶ್ವದ ಅತ್ಯಂತ ಹೆಚ್ಚು ಎತ್ತರದ ಪರ್ವತ ಮೌಂಟ್ ಎವರೆಸ್ಟ್ ಪರ್ವತ ಇರೋದು ಇಲ್ಲಿಯೇ. ಇದರ ಎತ್ತರ ಇತ್ತೀಚೆಗೆ ಅಳತೆಯನ್ನ ಮಾಡಲಾಗಿದ್ದು 8848.86 ಮೀಟರ್ ಆಗಿದೆ. ಇನ್ನು ಬುದ್ಧನ ಜನ್ಮಸ್ಥಳ ನೇಪಾಳವಾಗಿದೆ. ಇನ್ನು ನೇಪಾಳ ಸಂಸತ್ತಿನ ಹೆಸರು ರಾಷ್ಟ್ರೀಯ ಪಂಚಾಯತ್. ಭಾರತ ಮತ್ತು ನೇಪಾಳದೊಂದಿಗೆ ಸೂರ್ಯಕಿರಣ್ ಎನ್ನುವಂತಹ ಯುದ್ಧಾಭ್ಯಾಸ ನಡೆಯುತ್ತೆ. ಕ್ಲಿಯರ್ ಸ್ನೇಹಿತರೆ, ಮುಂದಿನ ಪ್ರಶ್ನೆ, ಭಾರತದ ನೌಕಾಸೇನೆ ಯಾವ ದೇಶದೊಂದಿಗೆ ದ್ವಿಪಕ್ಷೀಯ ಯುದ್ಧಾಭ್ಯಾಸವಾದ ಜಹೀದ್ ತಲ್ವಾರ್ 2021 ಆಯೋಜಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಯುಎಇ. ಭಾರತದ ನೌಕಾಸೇನೆ ಹಾಗೂ ಯುಎಇ ನೌಕಾಸೇನೆಗಳು ಜಹೀದ್ ತಲ್ವಾರ್ ಎನ್ನುವಂತಹ ಯುದ್ಧಾಭ್ಯಾಸವನ್ನ ಶುರು ಮಾಡಿವೆ. ಇದರಿಂದ ಎರಡು ದೇಶಗಳ ನೌಕಾಸೇನೆಗಳು ರಕ್ಷಣೆ ಮತ್ತು ಸಹಾಯವನ್ನ ಮಾಡಲಿವೆ. ಇನ್ನು ಟಾಪ್ 4 ದ್ವಿಪಕ್ಷೀಯ ಯುದ್ಧಾಭ್ಯಾಸವನ್ನ ನಾವು ನೋಡೋದಾದ್ರೆ, ಕಾರ್ಪಾಟ್ ಎನ್ನುವಂತದ್ದು ಬಾಂಗ್ಲಾ ಮತ್ತು ಭಾರತದೊಂದಿಗೆ ನಡೆಯುವಂತಹ ಯುದ್ಧಾಭ್ಯಾಸವಾಗಿದೆ. ಇನ್ ಎನ್ಒಫರ್ ಎನ್ನುವಂತಹ ಯುದ್ಧಾಭ್ಯಾಸ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನೊಂದಿಗೆ ನಡೆಯುತ್ತದೆ. ಇನ್ನು TTX ಇದು ಭಾರತ ಮತ್ತು ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ನಡುವೆ ನಡೆಯಲಿದೆ. ಇನ್ನು ಇಂದಿರಾ ಇದು ಭಾರತ ಮತ್ತು ರಷ್ಯಾದೊಂದಿಗೆ ನಡೆಯುವಂತಹ ಯುದ್ಧಾಭ್ಯಾಸವಾಗಿದೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಪಿಎಂ ದಕ್ಷ ಪೋರ್ಟಲ್ ಎನ್ನುವ ಮೊಬೈಲ್ ಆಪ್ ಅನ್ನ ಈ ಕೆಳಗಿನ ಯಾವ ಸಚಿವಾಲಯ ಶುರು ಮಾಡಿದೆ? ಇದಕ್ಕೆ ಸರಿಯಾದ ಉತ್ತರ ಸಾಮಾಜಿಕ ನ್ಯಾಯ ಸಚಿವಾಲಯ. ಸಾಮಾಜಿಕ ನ್ಯಾಯ ಸಚಿವಾಲಯ ಪಿಎಂ ದಕ್ಷ ಎನ್ನುವಂತಹ ಮೊಬೈಲ್ ಆಪ್ ಅನ್ನ ಬಿಡುಗಡೆ ಮಾಡಿದೆ. ಇದರಿಂದ ಯುವಕರಿಗೆ ಕೌಶಲ್ಯವನ್ನು ವೃದ್ಧಿಪಡಿಸುವುದು ಪ್ರಮುಖ ಗುರಿಯಾಗಿದೆ. ಮುಂದಿನ ಪ್ರಶ್ನೆ, ಕ್ಯಾಬಿನೆಟ್ ಕಾರ್ಯದರ್ಶಿಯವರ ಅಧಿಕಾರ ಅವಧಿಯನ್ನ 1 ವರ್ಷ ವಿಸ್ತರಿಸಲಾಗಿದೆ. ಹಾಗಾದ್ರೆ ಪ್ರಸ್ತುತ ಕ್ಯಾಬಿನೆಟ್ ಕಾರ್ಯದರ್ಶಿ ಯಾರಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ರಾಜೀವ್ ಗೌಬಾ. ಭಾರತೀಯ ಕ್ಯಾಬಿನೆಟ್ ಸೆಕ್ರೆಟರಿಯಾದ ರಾಜೀವ್ ಗೌಬಾರವರ ಅಧಿಕಾರಾವಧಿ ಆಗಸ್ಟ್ 30 ಕೊನೆಗೊಳ್ಳುತ್ತಿದ್ದು, ಆದರೆ ಅವರ ಅವಧಿಯನ್ನ 1 ವರ್ಷ ವಿಸ್ತರಿಸಲಾಗಿದೆ. ರಾಜೀವ್ ಗೌಬಾರವರು 1982 ಬ್ಯಾಚ್ನ ಐಎಎಸ್ ಆಫೀಸರ್ ಆಗಿದ್ದರು. ಇವರು ಜಾರ್ಖಂಡ್ ಕೇಡರ್ನಲ್ಲಿ ಕೆಲಸವನ್ನ ನಿರ್ವಹಿಸಿದ್ದಾರೆ. ಕೇಂದ್ರೀಯ ಗೃಹ ಸಚಿವರಾಗಿಯೂ ಕೆಲವೊಮ್ಮೆ ಕಾರ್ಯನಿರ್ವಹಿಸಿದ್ದಾರೆ. ಇನ್ನು ನಿಮಗೆ ಗೊತ್ತೇ ಇದೆ ಸ್ನೇಹಿತರೆ, ಸಿಬಿಐನ ಮುಖ್ಯಸ್ಥರಾಗಿ ಸುಬೋಧ್ ಕುಮಾರ್ ಜೈಸ್ವಾಲ್ ಇದ್ದಾರೆ. ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ಅರುಣ್ ಕುಮಾರ್ ಮಿಶ್ರಾ ಆಯ್ಕೆಯಾಗಿದ್ದಾರೆ. ಸಮಂತ್ ಗೋಯಲ್ ಬಂದು ರಾದ ಮುಖ್ಯಸ್ಥರಾಗಿದ್ದಾರೆ. ಮುಂದಿನ ಪ್ರಶ್ನೆ, ISA ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಫ್ರೇಮ್ ವರ್ಕ್ಗೆ ಸಹಿ ಹಾಕಿದ 5ನೇ ರಾಷ್ಟ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಜರ್ಮನಿ.
ಸ್ನೇಹಿತರೆ, ನಿಮ್ಗನ್ಸ್ಬೋದು 47 ದೇಶಗಳು ಈಗ ಆಲ್ರೆಡಿ ISA ಸೇರಿವೆ. ಇವ್ರು ನೋಡಿದ್ರೆ ಕೇವಲ 5ನೇ ರಾಷ್ಟ್ರ ಅಂತಿದ್ದಾರೆ. ಸ್ನೇಹಿತರೆ, ISA ಫ್ರೇಮ್ ವರ್ಕ್ ಇದೊಂದು ಇತ್ತೀಚೆಗೆ ಆದಂತಹ ಒಪ್ಪಂದವಾಗಿದೆ. ಈ ಅಗ್ರಿಮೆಂಟ್ಗೆ ಸಹಿ ಹಾಕಿದ 5ನೇ ರಾಷ್ಟ್ರ ಜರ್ಮನಿಯಾಗಿದೆ. ಹಾಗಾದ್ರೆ ಮೊದಲು ಹೇಗಿತ್ತು ಅಂದ್ರೆ, ಈ ಮೊದಲು ಉಷ್ಣವಲಯ ಅಂದ್ರೆ ಒಂದು ಸಮಭಾಜಕ ವೃತ್ತದ ಮೇಲೆ 10 ಡಿಗ್ರಿ, ಕೆಳಗಡೆ 10 ಡಿಗ್ರಿ ಏನಿದೆ ಆ ದೇಶಗಳು ಈ ISA ಅಂದ್ರೆ ಇಂಟರ್ನ್ಯಾಷನಲ್ ಸೋಲಾರ್ ಅಲೈಯನ್ಸ್ ಗೆ ಸೇರಬಹುದಾಗಿತ್ತು. ಆದ್ರೆ ಇದೀಗ ಅದನ್ನ ತೆಗೆದುಹಾಕಿ ವಿಶ್ವದ ಯಾವುದೇ ದೇಶಗಳಾದ್ರೂ ಕೂಡ ಇದಕ್ಕೆ ಸೇರುವಂತಹ ಒಂದು ಒಪ್ಪಂದವನ್ನ ಮಾಡಲಾಗಿದೆ. ಈ ಒಪ್ಪಂದಕ್ಕೆ ಸಹಿ ಹಾಕಿದ 5ನೇ ರಾಷ್ಟ್ರ ಜರ್ಮನಿಯಾಗಿದೆ. ಇನ್ನು ನಿಮ್ಗೆ ISA ಬಗ್ಗೆ ನಿಮ್ಗೆ ಗೊತ್ತೇ ಇದೆ, 2015ರ ಪ್ಯಾರಿಸ್ ಒಪ್ಪಂದದಲ್ಲಿ ಇದನ್ನ ಶುರು ಮಾಡಲಾಯಿತು. ಇದರ ಕೇಂದ್ರ ಕಚೇರಿ ಬಂದು ಭಾರತದ ಗುರುಗ್ರಾಮ್ನಲ್ಲಿದೆ. ಇನ್ನು ಜರ್ಮನಿಯ ರಾಜಧಾನಿ ಬರ್ಲಿನ್ ಆಗಿದೆ, ಕರೆನ್ಸಿ ಯೂರೋ ಆಗಿದೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಇತ್ತೀಚೆಗೆ ಭಾರತವು ಯಾವ ದೇಶಕ್ಕೆ 30 ಆಂಬುಲೆನ್ಸ್ ಅನ್ನು ಕೊಡುಗೆಯಾಗಿ ನೀಡಲು ನಿರ್ಧರಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಬಾಂಗ್ಲಾದೇಶ. ಸ್ನೇಹಿತರೆ, ಗಾಂಧೀಜಿಯವರ ಜನ್ಮದಿನವಾದ ಅಕ್ಟೋಬರ್ 2ರಂದು ಬಾಂಗ್ಲಾದೇಶಕ್ಕೆ 30 ಆಂಬುಲೆನ್ಸ್ ಮತ್ತು 65 ಸ್ಕೂಲ್ ಬಸ್ಗಳನ್ನು ನೀಡಲು ಭಾರತ ಮುಂದಾಗಿದೆ. ಇನ್ನು ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಬಾಂಗ್ಲಾದೇಶ ತನ್ನ 50ನೇ ವರ್ಷದ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಿಕೊಂಡಿದೆ. ಆ ಸಮಯದಲ್ಲಿ ಮೈತ್ರಿ ಎನ್ನುವಂತಹ ರೈಲನ್ನು ಕೂಡ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಬಿಡಲಾಗಿದೆ. ಮುಂದಿನ ಪ್ರಶ್ನೆ, 2020ರ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿ ಮಾಡಲು ಆದೇಶ ಹೊರಡಿಸಿದ ಮೊದಲ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕ. ಕರ್ನಾಟಕ ರಾಜ್ಯವು 2020ರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಜಾರಿಗೆ ತರುವ ಆದೇಶವನ್ನ ನೀಡಿದೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, 1986ರ ಬಳಿಕ ಅಂದರೆ 34 ವರ್ಷದ ಬಳಿಕ ನೂತನ ಶಿಕ್ಷಣ ನೀತಿ ಜಾರಿಗೆ ಬಂದಿದ್ದು, ಇದನ್ನ ಕರ್ನಾಟಕ ಸರ್ಕಾರ ಇದೀಗ ಮೊದಲಿಗೆ ಜಾರಿಗೆ ತರಲು ಮುಂದಾಗಿದೆ. ಈ ನೂತನ ಶಿಕ್ಷಣ ನೀತಿಯನ್ನ ಜಾರಿಗೆ ತರಲು ಒಂದು ಕಮಿಟಿಯನ್ನ ರಚಿಸಲಾಗಿತ್ತು. ಇದರ ಅಧ್ಯಕ್ಷರು ಯಾರಂದ್ರೆ ಕಸ್ತೂರಿ ರಂಗನ್ ಆಗಿದ್ದರು. ಇನ್ನು ಕರ್ನಾಟಕದ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಕರ್ನಾಟಕದ ರಾಜಧಾನಿ ಬೆಂಗಳೂರು, ಇಸ್ರೋದ ಕೇಂದ್ರ ಕಚೇರಿ ಇಲ್ಲಿಯೇ ಇದೆ, ಇನ್ಫೋಸಿಸ್ನ ಕೇಂದ್ರ ಕಚೇರಿ ಇಲ್ಲಿಯೇ ಇದೆ. ಇದನ್ನ ಸಿಲಿಕಾನ್ ಸಿಟಿ ಅಂತ ಕರೀತಾರೆ. ಇನ್ನು ಕರ್ನಾಟಕದ ನೂತನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಆದರೆ ನೂತನ ರಾಜ್ಯಪಾಲರು ಥಾವರ್ಚಂದ್ ಗೆಹ್ಲೋಟ್ ಆಗಿದ್ದಾರೆ. ಮುಂದಿನ ಪ್ರಶ್ನೆ ಸ್ನೇಹಿತರ, ಈ ಕೆಳಗಿನ ಯಾವ ಆಟಗಾರ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಆಟಗಾರರಲ್ಲಿ 3ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಜೇಮ್ಸ್ ಆಂಡರ್ಸನ್. ಸ್ನೇಹಿತರೆ, ಜೇಮ್ಸ್ ಆಂಡರ್ಸನ್ ರವರು ಇತ್ತೀಚೆಗೆ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ನಡೆಯುತ್ತಿರುವ ಪಂದ್ಯದಲ್ಲಿ KL ರಾಹುಲ್ ರವರ ವಿಕೆಟ್ ತೆಗೆಯುವ ಮೂಲಕ ಅನಿಲ್ ಕುಂಬ್ಳೆಯವರ ದಾಖಲೆಯನ್ನ ಮುರಿದಿದ್ದಾರೆ. ಈ ಮೂಲಕ ಅತಿ ಹೆಚ್ಚು ವಿಕೆಟ್ ಪಡೆದವರ ಸ್ಥಾನದಲ್ಲಿ 3ನೇ ಸ್ಥಾನಕ್ಕೆ ಏರಿದ್ದಾರೆ. ಅನಿಲ್ ಕುಂಬ್ಳೆಯವರು 619 ವಿಕೆಟ್ ಪಡೆದು 3ನೇ ಸ್ಥಾನದಲ್ಲಿದ್ರು. ಆದರೆ ಇದೀಗ ಜೇಮ್ಸ್ ಆಂಡರ್ಸನ್ 621 ವಿಕೆಟ್ ಪಡೆಯುವ ಮೂಲಕ 3ನೇ ಸ್ಥಾನಕ್ಕೆ ಜಿಗಿದಿದ್ದಾರೆ. ಇನ್ನು ಮೊದಲನೇ ಸ್ಥಾನದಲ್ಲಿ ಮುತ್ತಯ್ಯ ಮುರಳೀಧರನ್ 800 ವಿಕೆಟ್ ಪಡೆದು ಮೊದಲನೇ ಸ್ಥಾನದಲ್ಲಿದ್ದರೆ, ಶೇನ್ ವಾರ್ನ್ 708 ವಿಕೆಟ್ ಪಡೆದು 2ನೇ ಸ್ಥಾನದಲ್ಲಿದ್ದಾರೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ವರ್ಲ್ಡ್ ಬಯೋಫಿಲ್ ಡೇಯನ್ನು ಪ್ರತಿ ವರ್ಷ ಎಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ August 10. ಪ್ರತಿ ವರ್ಷ August 10ನ್ನ ವರ್ಲ್ಡ್ ಬಯೋಫಿಲ್ ಡೇ ಎಂದು ಆಚರಿಸಲಾಗುತ್ತದೆ. ಬಯೋಫಿಲ್ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಸ್ನೇಹಿತರೆ, ಸಸ್ಯ ಮತ್ತು ಪ್ರಾಣಿಗಳಿಂದ ಪಡೆಯುವಂತಹ ಒಂದು ಶಕ್ತಿಯಾಗಿದೆ ಅಥವಾ ಇಂಧನದ ಮೂಲವಾಗಿದೆ. ಇನ್ನು ಬಯೋಫಿಲ್ ಪಾಲಿಸಿಯನ್ನ ಅಳವಡಿಸಿಕೊಂಡ ಮೊದಲ ರಾಜ್ಯ ರಾಜಸ್ಥಾನ. ಎಥೆನಾಲ್ ಪಾಲಿಸಿಯನ್ನ ಅಳವಡಿಸಿಕೊಂಡ ಮೊದಲ ರಾಜ್ಯ ಬಿಹಾರವಾಗಿದೆ. ಇನ್ನು ಉಳಿದ ಆಪ್ಷನ್ಸ್ ಬಗ್ಗೆ ನೋಡೋದಾದ್ರೆ, August 8 ಕ್ವಿಟ್ ಇಂಡಿಯಾ ದಿನ, ಈ ವರ್ಷ 79ನೇ ವರ್ಷದ ದಿನಾಚರಣೆಯನ್ನು ಆಚರಿಸಲಾಯಿತು. August 7 ವರ್ಲ್ಡ್ ಹ್ಯಾಂಡ್ಲೂಮ್ ಡೇಯನ್ನು ಆಚರಿಸಲಾಗುತ್ತದೆ. August 6 ಹಿರೋಶಿಮಾ ಡೇ ಎಂದು ಆಚರಿಸಲಾಗುತ್ತದೆ. ಇನ್ನು ಸ್ನೇಹಿತರೆ, ನಾವು ನಿಮಗಾಗಿ ಇಂದು ಕೇಳುತ್ತಿರುವಂತಹ ಪ್ರಶ್ನೆ, 2020ರ ಟೋಕಿಯೋ ಒಲಿಂಪಿಕ್ನಲ್ಲಿ ಅತಿ ಹೆಚ್ಚು ಪದಕ ಗಳಿಸಿದ ದೇಶ ಯಾವುದು? ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರವನ್ನ ಕಾಮೆಂಟ್ ಮಾಡಿ ಸ್ನೇಹಿತರೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ಒಂದು ಲೈಕ್ ಮಾಡಿ, ಸಾಧ್ಯವಾದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಿದ್ದೇವೆ. ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ